ಅದು ಮಾರ್ಟ್ಗೇಜ್ ಮಾಡುವಾಗ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ಸಿನಿಮಾಗೆ ಹಾಕೇ ಬಿಟ್ರು ದುಡ್ಡ, ಮನೇಲಿದ್ದಿದ್ದು ಬೆಳ್ಳಿ ಚಿನ್ನ ಎಲ್ಲ ಮಾರಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ರು. ಕೊನೆಗೆ ಆಗಲೇ ಇಲ್ಲ. ಒಂದು ದಿವಸ ಅಂತೂ ದೇವಿ ಫೋಟೋ ಮುಂದೆ ನಿಂತ್ಕೊಂಡು ಹತಾಶರಾಗಿ ಅತ್ತೆ ಬಿಟ್ರು, ಅಮ್ಮ ನನ್ನ ಕೈಲಿ ಆಗಲ್ಲ, ಒಂದ ನನಗೆ ಕೆಲಸ ಕೊಡು ಇಲ್ಲ ನನ್ನ ಕರ್ಕೊಂಬಿಡು ಅಂದ್ಬಿಟ್ರು. ಇದು ಎರಡನೇ ಮನೆ ಅವ್ರು ಮಾರ್ತಾ ಇರೋದು, ಮತ್ತು ಪದ್ಮನಾಭರದಲ್ಲಿ ಕಡೆ ಅದನ್ನು ಮಾರಿದ್ರು. ಇದನ್ನು ಕೊಟ್ಬಿಡೋಣ, ಫಸ್ಟ್ ಸಾಲ ತೀರಿಸ್ಕೊಂಡ್ಬಿಟ್ಟು ನೀವು ಆರಾಮಾಗಿರೋದು ನೋಡ್ಕೊಳ್ಳೋಣ ಅಂದ್ರೆ ನಾನು ಮಾರೋಣ ಅಂದಲ್ಲ, ಅದು ತಡೆಯಲಿಲ್ಲ, ತಿಂದಿದ್ದಾರೆ, ಅದು ಡೈರೆಕ್ಟ್ ಆಗು ಲಿವರ್ಗೆ ಅಟ್ಯಾಕ್ ಆಗಿದೆ. ನೋ ವಿ ಕಾಂಟ್ ಡೂ ಕಿಮೋ ಆಲ್ಸೋ ಬಿಕಾಸ್ ಇಟ್ ಇಸ್ ಇನ್ ಫೋರ್ತ್ ಸ್ಟೇಜ್, ವಿ ಕಾಂಟ್ ನೀನು ರೆಸಿಸ್ಟ್ ಮಾಡಲ್ಲ ಕಿಮೋ. ಪೇಷಂಟ್ ಮುಂದೆ ಅವ್ರು ಇವರೇ ಹೇಳಿದ್ದು ಹೇಳಿ ಅಂತ. ಏನು ಅಂದ್ಕೊಂಡಿದ್ದೀರಿ, 1.25 ಕೋಟಿ ರೂಪಾಯಿ ಸಾಲ ಅವಾಗ ನನ್ನ ತಲೆ ಮೇಲೆ, ನಾನು ಏನ್ರಿ ಮಾಡಲಿ, ವಯಸ್ಸಿಗೆ ಬಂದಿರೋ ಮಗು ನಾನು ಏನು ಮಾಡಲಿ, ಯಾರ ಹತ್ರ ಹೋಗಿ ಕೇಳಿ ನಾನು ಅಂತ. ಬಿಂದಿಯವ್ರಿಗೆ ಹೋಗಿ ಎಷ್ಟು ವರ್ಷ ಅಮ್ಮ? ಐ ಥಿಂಕ್ ಬಿಂದಿಯ 7th ಸ್ಟ್ಯಾಂಡರ್ಡ್.